शुभोदय बच्चों, आप सब कैसे हैं? आशा करती हूँ कि आप सब ठीक है। तो बच्चों, हमने पिछले सेशन में प्रार्थना पोएम के बारे में पढ़ा था और सीखा था, कुछ अच्छे बातों को हमने सीखा था। तो बच्चों, आज के सेशन में हम पार्ट दो मिर्च मसाला की पार्ट को देखेंगे। मिर्च मसाला इस कहानी किस चीज़ की है और किस चीज़ के बारे में इस कहानी को दिया गया है हम देखेंगे। इस कहानी का पहले हम उद्देश्य पढ़ेंगे। कभी कभी आदमी अपने विचारों को दूसरों के साथ बांटना चाहता है, लेकिन उसे यहाँ ध्यान रहे कि राज की बात बताने से पहले वहाँ सावधानी बरते। बच्चों, हम अपने विचारों को और अपनी राज की बातों को हम अपनों के साथ शेयर करते हैं, शेयर करना चाहिए, और साथ में ये ध्यान में रखना चाहिए कि वो अपना भरोसे के लायक है या नहीं, भरोसे के काबिल है या नहीं बोल के। तो बच्चों, हम इस कहानी को देखेंगे। एक दिन शाम को बोलू आंगन में बैठकर दूध पी रहा था। उसे खांसी आई, दूध का लोटा लुढ़क गया तथा थोड़ा सा दूध मुँह से निकलकर ज़मीन पर फैल गया। ಒಂದು ದಿನ ಏನಾಗುತ್ತೆ ಅಂತಂದರೆ, ಒಂದು ದಿನ ಸಂಜೆ ಹೊತ್ತಿನಲ್ಲಿ ಬೋಲು ಅಂಗಳದಲ್ಲಿ ಕುಳಿತುಕೊಂಡು ಏನು ಮಾಡ್ತಾ ಇರ್ತಾನೆ, ಹಾಲನ್ನು ಕುಡಿತಾ ಇರ್ತಾನೆ. ತಕ್ಷಣವಾಗಿ ಅವನಿಗೆ ಕೆಮ್ಮು ಬರುತ್ತೆ. ಕೆಮ್ಮು ಬಂದಾಗ ಒಂದು ಹಾಲಿನ ಲೋಟ ಏನಿದೆಯಲ್ವಾ, ಬೈ ಮಿಸ್ಟೇಕ್ ಆಗಿ ಕೆಳಗೆ ಬೀಳುತ್ತೆ. ನೆಲದ ಮೇಲೆ ಹಾಲೆಲ್ಲ ಚೆಲ್ಲಿ ಹೋಗುತ್ತೆ. ಫೈಲೆ ದೂಧ್ ಮೇ ಉಸ್ಕೋ ದೋ ಪಂಖ್ ದಿಖಾಯಿದೆಯೇ. ಆ ಒಂದೇ ನೆಲದ ಮೇಲೇನು ಹಾಲು ಚೆಲ್ಲಿ ಹೋಗಿರುತ್ತವಲ್ಲ, ಅದರಲ್ಲಿ ಏನಾಗಿರುತ್ತೆ ಅಂತಂದರೆ, ಬೋಲುಗೆ ಎರಡು ಪಂಖಗಳು, ಎರಡು ರೆಕ್ಕೆಗಳು ಕಾಣಿಸುತ್ತೆ. ವಹಾ ಘಬರಾ ಗಯಾ, ಅವನಿಗೆ ಭಯ ಆಗ್ಬಿಡುತ್ತೆ. ಅಪ್ನಿ ಪತ್ನಿ ಹೀರಾಕೋ ಬುಲಾಕರ್ ಕಹಾ. ಬೋಲು ಅವನ ಹೆಂಡತಿ ಹೀರಾ ಅನ್ನ ಕರೆದು ಹೇಳ್ತಾನೆ, ದೇಖೋ ತುಮ್ ಕಿಸಿಸೆ ನಹಿ ಕಹೋಗಿ ತೋ ಮೈ ತುಮ್ಸೆ ಏಕ್ ಬಾತ್ ಬತಾವು. ಅವ್ರಿಗೆ ಆ ಹೆಂಡತಿಗೆ ಏನು ಹೇಳ್ತಾನೆ, ನಾನು ನಿನಗೆ ಒಂದು ಮಾತು ಹೇಳ್ತೀನಿ, ನೀನು ಯಾರಿಗೂ ಹೇಳಬಾರ್ದು ಅಂತ ಹೇಳ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಕಸಮ್ಸೆ ಮೈ ಕಿಸಿಸೆ ನಹಿ ಕಹೂಂಗಿ. ಪತ್ನಿ ಬೋಲಿ, ಭೋಲೂನೆ ದೂಧ್ ಮೇ ಪಂಖ ಕಿ ಬಾತ್ ಬತಾದಿ. ಆವಾಗ ಹೆಂಡತಿಗೆ ಬೋಲು ಎಲ್ಲ ಒಂದು ಇದನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ, ನಾನು ನೆಲದ ಮೇಲೆ ಚೆಲ್ಲಿದ ಹಾಲಲ್ಲಿ ರೆಕ್ಕೆಗಳನ್ನು ನೋಡಿದ್ದೆ ಅಂಥೇಳಿ ಹೇಳ್ತಾನೆ. ಆಗ ಹೀರಾ ಏನು ಮಾಡ್ತಾಳೆ, ಹೀರಾಗೆ, ಹೀರಾ ಅಂದರೆ ಏನು, ಯಾರು, ಬೋಲೂನ ಹೆಂಡತಿ. ಹೆಂಡತಿ ಹೀರಾ ಏನು ಮಾಡ್ತಾಳೆ, ಆ ಒಂದು ಮಾತನ್ನು ತನ್ನ ಹೊಟ್ಟೆಯಲ್ಲಿ ಜಾಸ್ತಿ ಇಟ್ಕೊಳ್ಳಲ್ಲ. ಹೀರಾ ಇಸ್ ಬಾತ್ ಕೋ ಪಚಾನಿ ಪಾಯಿ ಅವರು ಉಸ್ಕಾ ಪೇಟ್ ಫುಲ್ನೇ ಲಗ. ಅಪ್ನಿ ಪಡೋಸನ್ ಚಂಪಾ ಸೆ ಕಹಾ, ಏಕ್ ರಾಸ್ ಕಿ ಬಾತ್ ಹೈ, ಜಾನ್ತಿ ಹೋ ಆಜ್ ಕ್ಯಾ ಹುವಾ, ಉನ್ಕೆ ಮೂಹ್ ಸೆ ಕಬೂತರ್ ಕೆ ಪಂಕ್ ನಿಕ್ಲೆ. ನೋಡಿ, ಇಲ್ಲಿ ಮಾತು ಎಷ್ಟು ದೊಡ್ಡದಾಗಿ ಹೇಳ್ತಾ ಇದ್ದಾಳೆ. ಅಲ್ಲಿ ಬೋಲು ಏನು ಹೇಳಿರ್ತಾನೆ, ನನಗೆ ಪಂಕ್ ಕಾಣಿಸ್ತಾ ಇದೆ, ನನಗೆ ಎರಡು ರೆಕ್ಕೆಗಳು ಕಾಣಿಸ್ತಿದೆ ಅಂಥೇಳಿ ಹೇಳ್ತಾನೆ. ಬಟ್ ಇಲ್ಲಿ ಚಂಪಾ ಏನು ಮಾಡಿ, ಹೀರಾ ಏನು ಮಾಡ್ತಾಳೆ, ಅದನ್ನು ಜೋಡಿಸಿ ಒಂದು ದೊಡ್ಡ ಪಾರಿವಾಳನೇ, ಪಾರಿವಾಳದ ರೆಕ್ಕೆಗಳೇ ಬಂದುಬಿಡ್ತು ಅಂಥೇಳಿ, ಸಾಕಷ್ಟು ಬಂದುಬಿಡ್ತು ರೆಕ್ಕೆಗಳು ಅಂಥೇಳಿ ಹೇಳ್ತಾಳೆ. ನೋಡಿ, ಎರಡೇ ಎರಡು ರೆಕ್ಕೆಗಳು ಬಂದಿರುತ್ತೆ ಅಂತೇಳಿ ಹೇಳಿರ್ತಾನೆ. ಇಲ್ಲಿ ಹೆಂಡತಿ ಏನು ಹೇಳ್ತಾಳೆ ಚಂಪಾಗೆ ಅಂದರೆ, ಸಾಕಷ್ಟು ಬಹುತ್ ಸಾರೆ ಪಂಖ ನಿಕ್ಲೆ, ಬಹುತ್ ಸಾರೆ ರೆಕ್ಕೆಗಳು ಬಾಯಿಂದ ಬಂತು ಅಂಥೇಳಿ ಹೇಳ್ತಾಳೆ. ಪರ್ ಕಿಸಿಸೆ ಮತ್ತೆ ಕಹನ, ಮತ್ತೆ ಹೆಣ್ಣು ಹೀರ ಹೇಳ್ತಾಳೆ ಚಂಪಾಗೆ, ಯಾರಿಗೂ ಹೇಳಬೇಡ, ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂಥೇಳಿ ಹೇಳ್ತಾಳೆ. ಆಗ ಚಂಪಾ ಬೋಲಿ, ತುಂಬಿ ಕಿಸಿಸೆ ಮತ್ತೆ ಕಹನ, ಲೋಕ್ ಬಾತ್ಕ ಬತಂಗಡ್ ಬನ್ನಾದೇಂಗೆ. ತೋ ಚಂಪಾನೇ ಕಹ, ನೀನು ಯಾರಿಗೂ ಹೇಳಬೇಡ. ಚಂಪಾ ಏನು ಹೇಳ್ತಾಳೆ, ನೀನು ಯಾರು ಹೇಳಬೇಡ, ಈ ಮಾತನ್ನು ದೊಡ್ಡದಾಗಿ ಮಾಡ್ತಾರೆ ಅಂಥೇಳಿ ಹೇಳ್ತಾಳೆ. ಚಂಪಾಸೆ ರಹನಿ ಗಯ, ಉಸೆ ಲಗಾಕಿ ಅಗರ್ ಯಾ ಬಾತ್ ಕಿಸಿಸೆ ನಹಿ ಕಹಿ ತೋ ಉಸ್ಕಾ ಪೇಟ್ ಫಟ್ ಜಾಯ್ಗ. ಚಂಪಾನು ಏನು ಮಾಡ್ತಾಳೆ ಅಂತಂದರೆ, ಯಾ ಏನು ಮಾಡ್ತಾಳೆ ಚಂಪಾ, ಹೇಳ, ಅವಳಿಗೂ ಹೊಟ್ಟೆಯಲ್ಲಿ ಜಾಸ್ತಿ ಇಟ್ಕೊಳ್ಳೋಕೆ ಆಗಲ್ಲ ಆ ಮಾತನ್ನು. ಅವಳು ಯಾರಿಗೆ ಹೇಳ್ತಾಳೆ, ಅಪ್ನಿ ಸಹೇಲಿ ಚಮೇಲಿಕೋ ದೇಖ್ತೇ ಹಿ ಉಸ್ನೆ ಸಾರಿ ಬಾತ್ ಉಗಲ್ದಿ. ತನ್ನ ಸ್ನೇಹಿತೆಯಾದ ಚಮೇಲಿಗೂ ಅವಳು ಚಂಪಾ ಏನು ಹೇಳ್ತಾಳೆ, ಹೇಳ್ಬಿಡ್ತಾಳೆ. ಕಹನೆ ಸೆ ಪಹಲೆ ಚಮೇಲಿಕೋ ವಾದ ಕರ್ವಾಲಿಯ, ನೋಡು ಚಮೇಲಿ ನೀನು ಯಾರಿಗೂ ಹೇಳಬೇಡ, ಪ್ರಾಮಿಸ್ ಮಾಡು, ನಾನು ಒಂದು ಮಾತು ಹೇಳ್ತೀನಿ ನಿನಗೆ ಅಂಥೇಳಿ ಹೇಳ್ತಾಳೆ. ಚಂಪಾ ಬೋಲಿ, ದೇಖೋ ತೋ ಭೋಲು ಜಿಕೋ ಆಜ್ ಖಾಸಿ ಆಯಿ ಅವ್ರ ಉನ್ಕೆ ಮುಂಸೆ ಏಕ್ ಪೂರ ಕಬೂತರ್ ನಿಕ್ಲ. ಚಮೇಲಿಕೋ ವಿಶ್ವಾಸಿ ನಹಿ ಹುವಾ, ಪೂರ ಕಬೂತರ್, ಕಬೂತರ್ ತೋ ಇತ್ನಾ ಬಡ ಪಕ್ಷಿ ಹೈ, ಖಯಾ ಕಸೆ ಹೋಗ. ಬೋಲು ನೋಡಿ, ಚಂಪಾ ಏನು ಹೇಳ್ತಾಳೆ, ಬೋಲು ಅವರ ಬಾಯಿಯಿಂದ ಒಂದು ಕೆಮ್ಮು ಬಂದಾಗ ಎರಡು ಫುಲ್ಲು ಪಾರಿವಾಳನೇ ಬಂದುಬಿಡ್ತಂತೆ ಅವ್ರ ಬಾಯಿಯಿಂದ ಅಂಥೇಳಿ ಹೇಳ್ತಾಳೆ ಚಂಪಾ. ಆಗ
ಚಮೇಲಿ ವಿಶ್ವಾಸನೆ ಮಾಡೋದಿಲ್ಲ, ಅದೇಗೆ ಬರೋಕ್ಕೆ ಸಾಧ್ಯ? ಪಾರಿವಾಳ ನೋಡಿದ್ರೆ ಅಷ್ಟು ದೊಡ್ಡದು ಇರುತ್ತೆ, ಅದೇಗೆ ಬರೋಕ್ಕೆ ಸಾಧ್ಯ? ಅವನು ಹೇಗೆ ತಿಂದಿರ್ಬೋದು ಅಂಥೇಳಿ ಚಂಪಾ ಚಮೇಲಿ ವಿಶ್ವಾಸನೇ ಮಾಡೋದಿಲ್ಲ. ನೆಕ್ಸ್ಟ್ ಈ ಕಥೆಯನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮುಂದೆ ವರ್ಸೋಣ. ಏನಾಗುತ್ತೆ ನೆಕ್ಸ್ಟ್ ಅನ್ನೋದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಹಮ್ ಅಗ್ಲಿ ಕ್ಲಾಸ್ ಮೇ ದೇಖೆಂಗೆ.